ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಎಲ್ಲಾ ವಿಡಿಯೋ ಅಪ್ಡೇಟ್ ಗಳಿಗಾಗಿ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ. ನಮ್ಮ ಕನ್ನಡ ಡಿಜಿಟಲ್ ಮೀಡಿಯಾ. ನಮಸ್ಕಾರ, ನನ್ನ ಹೆಸರು ಪಂಚತಾರ ಪಂಡಿತ ಅಂತ. ಜನ ಎಲ್ಲ ಪ್ರೀತಿಯಿಂದ ಫೈವ್ ಸ್ಟಾರ್ ಪಂಡಿತ ಅಂತ ಕರೀತಾರೆ. ನಾನು ಏನಪ್ಪ ಹೇಳಕ್ ಬಂದಿದ್ದೀನಿ ಅಂತಂದರೆ, ನಾವು ಏನಾದರೂ ಬರೀಬೇಕಂದ್ರೆ, ಒಂದು ಕಟೌಟ್ ಮೇಲೆ ಬರೀಬೇಕಂದ್ರೆ, ಒಂದು ಅಂಗಡಿ ಮುಂಗಟ್ಟ ಮೇಲೆ ಬೋಲ್ಡ್ ಹಾಕ್ಬೇಕಂದ್ರೆ, ಸ್ಪಷ್ಟವಾಗಿ ಬರೀರಿ, ಅದನ್ನು ವಾಕ್ಯಬದ್ಧವಾಗಿ ಬರೀರಿ ಅಂತ ಹೇಳಕ್ ಬಂದಿದ್ದೀನಿ. ಯಾಕೆ ವಾಕ್ಯಬದ್ಧವಾಗಿ ಬರೀಬೇಕು ಅಂತಂದರೆ, ನಾವು ಬರೆಯೋದು ಮಿಸ್ ಆದರೆ, ಅಂದರೆ ಯಾವುದಾದ್ರೂ ಒಂದು ಪದ ಮಿಸ್ ಆಗಿಬಿಟ್ರೆ ಅರ್ಥ ಅನರ್ಥವಾಗ್ಬಿಡುತ್ತೆ. ಅಂಥ ಅನರ್ಥ ವಾಕ್ಯಗಳನ್ನು ಓದಿ ನಾನು ಹಲವಾರು ಮಿಸ್ಟೇಕ್ ಮಾಡ್ಕೊಂಡು ಬಂದಿದ್ದೀನಿ. ಆ ಮಿಸ್ಟೇಕ್ ಏನು, ಆ ಎಕ್ಸ್ಪೀರಿಯೆನ್ಸ್ ಏನು ಅನ್ನೋದನ್ನು ಇವತ್ತು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. ಹೀಗೆ ಒಂದಿನ ನಾನು ಊರಿಂದ ಬೆಂಗಳೂರಿಗೆ ಬಂದೆ. ಬೆಂಗಳೂರಿಗೆ ಬರಬೇಕಂದ್ರೆ ಸುಮಾರು ದೂರ ಟ್ರಾವೆಲ್ ಮಾಡಿದ್ದೀನಿ, ಗಂಟೆಗಟ್ಟಲೆ ಕಳೆದೋಗದೆ ಬಂದು ಇಳಿದ್ರೆ ನನಗೆ ಇಷ್ಟು ಅರ್ಜೆಂಟ್ ಆಗ್ಬಿಡ್ತು. ಏನು ಮಾಡೋದು, ಎಲ್ಲಿ ಹೋಗೋದು ಅಂತ ಯೋಚನೆ ಮಾಡ್ತಾ ಇದ್ದೆ. ಎಲ್ಲೂ ಜಾಗ ಸಿಗಲಿಲ್ಲ. ನಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ಅಲ್ಲೊಂದು ಮಾರ್ಕೆಟು, ಆ ಮಾರ್ಕೆಟಲ್ಲಿ ಹಣ್ಣು ಒಂದು ಕಡೆ, ತರಕಾರಿ ಒಂದು ಕಡೆ, ಹಿಂಗೆ ಏನೇನೇನೇನೋ ಮಾರ್ತಾಯಿದ್ರು. ನಾನು ನೋಡಿದೆ, ನನಗೆ ಹಣ್ಣು ತರಕಾರಿ ಬೇಕಾಗಿಲ್ಲ, ನನಗೆ ಬೇಕಾಗಿರೋದು ಒಂದು ಶೌಚಾಲಯ, ಎಲ್ಲೂ ಸಿಗ್ತಾ ಇಲ್ಲ. ಸರಿ, ಹಿಂಗೆ ನಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ಒಂದು ಬೋರ್ಡ್ ಕಾಣಿಸ್ತು. ಆ ಬೋರ್ಡ್ ಮೇಲೆ ಏನು ಬರೆದಿತ್ತು ಅಂತಂದರೆ, ಇಲ್ಲಿ ಏಲ್ ಹಾಕಿ ಕೆಜಿಗೆ 40 ರೂಪಾಯಿ. ಆಶ್ಚರ್ಯ ಆಗೋಯ್ತು ನನಗೆ, ಇದೇನಪ್ಪ ಬೆಂಗಳೂರಲ್ಲಿ ಈ ಬಿಸ್ನೆಸ್ ಶುರು ಮಾಡ್ಕೊಂಬಿಟ್ರಾ? ಇರಲಿ, ಇದ್ರೂ ಇರ್ಬೋದು, ಯಾಕೆಂದರೆ ಮೊದಲೇ ಬೆಂಗಳೂರಲ್ವೇ, ಏನೇನೋ ಮಾಡ್ತಾರೆ, ಇದನ್ನು ಮಾಡೋದು ದೊಡ್ಡದಲ್ಲ ಅಂದ್ಕೊಂಡು ಯೋಚನೆ ಮಾಡಿದೆ. ನಿನ್ನೆಯಿಂದ ಇಲ್ಲಿವರೆಗೂ 6 ಟೈಮ್ ಊಟ ಮಾಡಿದ್ದೀನಿ. 1 ಟೈಮ್ಗೆ 1 ಕೆಜಿ ಅಂದರೂ 6 ಟೈಮ್ಗೆ 6 ಕೆಜಿ ಆಯಿತು. 6 ಕೆಜಿಲಿ 3 ಕೆಜಿ ಲೆಸ್ ಆಗಿ ಆಚೆ 3 ಕೆಜಿ ಆದರೂ ಬರುತ್ತೆ. ಆ 3 ಕೆಜಿಗೆ 40 ರೂಪಾಯಿ ಅಂದರೆ 120 ರೂಪಾಯಿ ಆಯಿತು. ಇಲ್ಲೊಂದು ಟೈಮ್ ಊಟನೂ ಮಾಡಿಕೊಂಡು ಊರಿಗೂ ಹೋಗೋಕ್ಕೆ ಬಸ್ ಚಾರ್ಜ್ ಆಗುತ್ತೆ ಅಂತ ಯೋಚನೆ ಮಾಡಿ ಅಂಗಡಿ ಹತ್ರ ನಿಧಾನಕ್ಕೋದೆ. ಆದರೂ ಮುಜುಗರ, ಹೆಂಗೆ ಕೇಳೋದು ಈ ವಿಷಯನ ಅಂತ ಅಲ್ಲೋಗ್ಬಿಟ್ಟು ಹಣ ಅಂದೆ. ಏನು ಸಾರ್ ಅಂದ, ಸಾ ಇದು ಇಲ್ಲೇ ತೂಕ ಹಾಕ್ತೀರಾ? ವಾ, ನಮ್ಮದು ಓಪನ್ ಬಿಸ್ನೆಸ್ಸು, ಒಳಗಡೆ ಎಲ್ಲ ಹಾಕಲ್ಲ, ಜನಗಳ ಮುಂದೆ ತೂಕ ಹಾಕೋದು ಅಂದ್ಬಿಟ್ಟ. ಸರಿ, ಧೈರ್ಯ ಮಾಡಿದೆ. ಅಲ್ಲ, ರೇಟ್ ಏನು ಹೆಚ್ಚು ಕಮ್ಮಿ ಇಲ್ಲ. ಇಲ್ಲ ಸರ್, ಫಿಕ್ಸಡ್ ರೇಟು ಅಂದ. ನಂಗೂ ಯೋಚನೆ ಮಾಡಿದೆ. ಸರಿ ಸರ್, ತೂಕ ನೀವು ಹಾಕ್ತೀರಾ, ನಾನು ಹಾಕ್ಬೇಕಾ? ಇಲ್ಲ, ನೀವು ಕವರ್ಗೆ ಹಾಕ್ಕೊಡಿ, ನಾನು ತೂಕ ಹಾಕ್ತೀನಿ ಅಂದೆ. ಯೋಚನೆ ಮಾಡಿದೆ, ಏನು ಮಾಡೋದು, ಇವನು ಹೇಳ್ದಂಗೆ ಜನಗಳ ಮುದ್ದೆ ಅಂತೂ ಹಾಕಾಗಲ್ಲ, ನಾನು ಒಳಗಡೆ ಹೋಗ್ತೀನಿ ಅಣ್ಣ, ಕವರ್ ಕೊಡಿ ಅಂದೆ. ಕವರ್ ತೊಗೊಂಡು ಒಳಗಡೆ ಹೋಗ್ತಾ ಇದ್ದೀನಿ. ಯೋ, ಎಲ್ಲಿಗೆ ಹೋಗ್ತಾ ಇದ್ದೀ ಅಂದ. ಅದೇ ಸಾರ, ಹಾಕೊಂಬರ್ತೀನಿ ಕವರ್ ಒಳಗಡೆ ಅಂದೆ. ಅವನು ಏನು ಹಾಕೊಂಬರ್ತೀನಿ ಅಂತಕ್ಕೆ, ಅದೇ ನೀನು ಅಲ್ಲಿ ಬರ್ದಿದ್ಯಲ್ಲ ಅದನ್ನ ಹಾಕೊಂಬರ್ತೀನಿ. ಯೋ ಬಾರ್ಯ, ಇಲ್ಲೇ ನಿನ್ನ ಕಣ್ಮುಂದೇನೆ ಇಲ್ವನೇಯ, ಏನೇ ನಿನ್ನ ಕಣ್ಮುಂದೆ ಇದೆ, ಏಲಕ್ಕಿ ಬಾಳೆಹಣ್ಣು ನೋಡಿ ಸ್ವಾಮಿ, ಅವನು ಮಾರ್ತಾ ಇರೋದು ಇಲ್ಲಿ ಏಲಕ್ಕಿ ಬಾಳೆಹಣ್ಣು ಕೆಜಿಗೆ 40 ರೂಪಾಯಿ, ಆದರೆ ನಾನು ತಿಳ್ಕೊಂಡಿದ್ದು ಇಲ್ಲಿ ಏಲಾಕಿ ಕೆಜಿಗೆ 40 ರೂಪಾಯಿ. ಮಿಸ್ಟೇಕ್ ಆಯ್ತು. ಇನ್ನೊಂದು ಉದಾಹರಣೆ ಹೇಳ್ತೀನಿ ನೋಡಿ. ಒಂದಿನ ನಾನು ಚಿಕನ್ ತರೋಣ ಅಂತ ಚಿಕ್ಕಮಂಗ್ಳೂರಿಗೆ ಹೋದೆ. ಒಂದೇ ಅಂಗಡಿ ಬೀದಿಲಿ ಹೋಗ್ತಾ ಇದ್ದೀನಿ, ಅಲ್ಲೊಂದು ಬೋರ್ಡ್ ಕಾಣಿಸ್ತು. ಏನಪ್ಪ ಅಂದರೆ, ನಿಮ್ಮ ಬೀಜಗಳನ್ನು ನಿಮ್ಮ ಕಣ್ಮುಂದೆಯೇ ಕುಟ್ಟಿ ಪುಡಿ ಮಾಡಿ ಕೊಡಲಾಗುತ್ತದೆ. ಆಶ್ಚರ್ಯ ಆಗೋಯ್ತು. ಅಬ್ಬಬ್ಬಬ್ಬ, ಈ ಕೆಲಸನೂ ಮಾಡ್ತಾರಾ? ಹತ್ರ ಹೋದೆ. ಅಣ್ಣ, ನೀವು ಬೀಜ ಕುಟ್ಟಿ ಪುಡಿ ಮಾಡ್ತೀರಾ? ಹಾಂ, ನಮ್ಮ ಕೆಲಸ ಅದೇ. ಯಾವಾಗಲಿಂದ ಮಾಡ್ತೀರಣ್ಣ? ನಮ್ಮ ತಾತನ ಕಾಲದಿಂದ ಮಾಡ್ತೀವಿ. ಇಲ್ಲಿವರೆಗೂ ಎಷ್ಟು ಮಾಡಿದಿರಣ್ಣ? 10 ಗಂಟಲೆ ಮಾಡಿದ್ದೀನಿ ಇಂದ. ಅಬ್ಬಬ್ಬ, ನನಗೆ ಆಶ್ಚರ್ಯ ಆಯಿತು. ಅಣ್ಣ, ನೀವೇ ಕಟ್ ಮಾಡಿ ಒಣಗಿಸ್ತೀರಾ? ಇಲ್ಲ, ಹಂಗಲ್ಲ, ನೀವು ಕಟ್ ಮಾಡಿ ಒಣಗಿಸ್ಕೊಟ್ರೆ ನಾವು ಪುಡಿ ಮಾಡಿಕೊಡ್ತೀವಿ ಅಂದ. ನನಗೆ ಆಶ್ಚರ್ಯ ಆಯಿತು. ಇದೇನಪ್ಪ, ಎಂಥ ಮಹಾನುಭಾವರು, ಎಷ್ಟು ಜನ ಕಟ್ ಮಾಡಿ ಪುಡಿ ಮಾಡಿಸ್ಕೊಂಡವ್ರಪ್ಪ ಅನ್ನಿಸ್ತು. ಆವಾಗ ಹೋಗಿ, ಅಣ್ಣ ನೀವು ಕಟ್ ಮಾಡಿ ಪುಡಿ ಮಾಡಿರೋ ಪೌಡ್ರನ್ನ ತಂದು ಕೊಡ್ತೀರಾ ಅಂತ ಕೇಳಿದೆ. ಅವನು ವೆಯ್ಟ್ ಮಾಡಿ ಅಂದ್ಬಿಟ್ಟು ಒಳಗಡೆ ಹೋಗಿ ಪೌಡ್ರನ್ನ ತಂದು ಕೊಟ್ಟ. ನಾನು ಮೂಸ್ ನೋಡಿದೆ, ಯಾವ ಥರ ಸ್ಮೆಲ್ ಬರ್ಬೋದು ಅಂತ. ಅದು ಕಾಫಿ ಪುಡಿ ಸ್ಮೆಲ್ಲು. ಯೋ, ಏನಯ್ಯ ನೀನು ಕಾಫಿ ಪುಡಿನ ಪುಡಿ ಮಾಡ್ತೀಯ? ನೀನೇನು ಅನ್ಕೊಂಡೆ, ಮತ್ತು ನೀನಲ್ಲೇನೋ ಬೀಜ ಕುಟ್ಟು ಪುಡಿ ಮಾಡ್ತೀವಿ ಅಂದೆ. ಅಲ್ಲೇ ಕಾಫಿ ಮಿಸ್ ಆಗದೆ, ಅಯ್ಯೋ ದಡ್ ಬಡ್ಡಿದೆ. ಮೊದಲು ಅಲ್ಲಿ ನಿಮ್ಮ ಕಾಫಿ ಬೀಜಗಳನ್ನು ನಿಮ್ಮ ಕಣ್ಣು ಮುಂದೆಯೇ ಕುಟ್ಟಿ ಪುಡಿ ಮಾಡಿಕೊಡಲಾಗುತ್ತಂತೆ ಅಂತ ಬರಿ. ಆವಾಗ ಅದು ಅರ್ಥ ಆಯ್ತದೆ. ಒಂದೆ, ಹ್ಞೂ ನೋಡಿ ಸ್ವಾಮಿ, ಹೀಗೆ ನಾವು ಬರೆಯುವಂಥ ಪದಗಳು, ವಾಕ್ಯಗಳು ಸರಿಯಿಲ್ಲ ಅಂತಂದರೆ ಏನೆಲ್ಲ ಅನರ್ಥ ಆಗ್ತವೆ. ಇಂಥ ಅನರ್ಥ ಆಗೋದು ಬೇಡ. ಇನ್ನು ಮುಂದೆ ಯಾರೇ ಏನೇ ಬೋರ್ಡ್ ಹಾಕಿದ್ರು ಅದಕ್ಕೆ ಸ್ಪಷ್ಟವಾಗಿ ಅರ್ಥ ಕೊಡುವಂಥ ಪದಗಳನ್ನು ಬಳಸಿ ವಾಕ್ಯಗಳನ್ನು ಬರೀರಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಥ್ಯಾಂಕ್ ಯು. ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ನ ಲೈಕ್ ಮಾಡಿ,
ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಎಲ್ಲ ವಿಡಿಯೋ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನಮ್ಮ ಕನ್ನಡ ಡಿಜಿಟಲ್ ಮೀಡಿಯಾ.